ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ನಲ್ಲಿ ಇರುವಂಥ ಗೊಂದಲಗಳೇ ಕೋಲಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳು. ಆದರೆ ಕೆ ವಿ ಗೌತಮ್ ಹೊಸ ಮುಖ, ಜೊತೆಗೆ BJP JDS ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು. ಹೌದು, ಮಲ್ಲೇಶ್ ಬಾಬು ತುಂಬ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ, ಅವರು ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಆ್ಯಂಡ್ ಎರಡನೇದು ಅಂತಂದರೆ ಕಾಂಗ್ರೆಸ್ಗೆ ಕೋಲಾರ ಭದ್ರಕೋಟೆ ಆಗಿತ್ತು. ಕಳೆದ ಬಾರಿ ಕೋಲಾರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ದು ಕಾಂಗ್ರೆಸ್ಸಿಗರೇ, ಇದನ್ನು ಪದೇ ಪದೇ ಹೇಳಿಬಿಟ್ಟಿದ್ದೀನಿ. ಹೌದು, ಈ ಬಾರಿ ಟಿಕೆಟ್ ವಿಚಾರದಲ್ಲಿ ಅದೇ ಆದಿರಂಪ ಬಿದಿರಂಪ ಎಲ್ಲ ಆಗಿ ರಾಜೀನಾಮೆ ಕೊಡ್ತೀವಿ ಅಂತ ಸ್ಪೀಕರ್ನ ಹುಡ್ಕೊಂಡು ಹೋದಂತ ಸುಮ್ಮನೆ ಲೆಟರ್ ಇಲ್ಲದೆ ರಾಜೀನಾಮೆ ಕೊಟ್ಟು ಡ್ರಾಮಾಗಳೆಲ್ಲ ನಡೆದು, ಸರಿನಾ, ಮುನಿಯಪ್ಪವ್ರನ್ನ ಮಟ್ಟ ಹಾಕ್ಬೇಕು, ಮುನಿಯಪ್ಪವ್ರನ್ನ ತುಳಿಬೇಕು, ಮುನಿಯಪ್ಪವ್ರನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಟೀಮ್ ಅದರಲ್ಲಿ ಟಿಕೆಟ್ ತಪ್ಪಿಸೋ ವಿಚಾರ ಸಕ್ಸಸ್ ಆಗಿದ್ದಾರೆ. ಆದರೆ ಮುನಿಯಪ್ಪ ಇಷ್ಟು ಸರ್ MP ಆದವರು ಒಂದು ಸ್ವಲ್ಪ ಗ್ರಿಪ್ ಇದೆ, ಮಗಳು KGF MLA, ಮುನಿಯಪ್ಪ ಅವ್ರದ್ದು ಒಂದು ಫಾಲೋವರ್ಸ್ ಒಂದು ವಿಂಗ್ ಇದೆ ಅಲ್ಲಿ. ಹೌದು, ಮುನಿಯಪ್ಪ ಏನೋ ಜೀರೋ ಅಲ್ಲ ಕೋಲಾರದಲ್ಲಿ, ಮುನಿಯಪ್ಪ ಕೂಡ ಶಕ್ತಿ ಇದೆ. ಬಟ್ ಮುನಿಯಪ್ಪ ಗೌತಮ್ ಚುನಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಇವೆಲ್ಲವೂ ಇದೆ. ಮಲ್ಲೇಶ್ ಬಾಬು ಸ್ಥಳೀಯ, ಅಲ್ಲಿ ಬಂಗಾರಪೇಟೆ, ಅಲ್ಲಿ 2000 ಚುನಾವಣೆ ಸೋತಿದ್ದಾರೆ JDS ಇಂದ. ಇಲ್ಲಿ 580,000 ಮೊನ್ನೆ ಎಲೆಕ್ಷನಲ್ಲಿ JDS ಕಾಂಗ್ರೆಸ್ ಅಭ್ಯರ್ಥಿಗಳು ಓಟ್ ಬಂದಿತ್ತು, 194,000 BJP ಅಭ್ಯರ್ಥಿಗೆ ಬಂದಿತ್ತು, 471,000 JDS ಅಭ್ಯರ್ಥಿಗಳಿಗೆ ಇಲ್ಲಿ ಮತ ಬಂದಿತ್ತು. ನಮ್ಮ ಉಡಿ ವಿಜಯಕುಮಾರ್ ಕೂಡ ಸ್ವಲ್ಪದಲ್ಲಿ ಸೋತಿದ್ದು. ಉಡಿ ವಿಜಯಕುಮಾರ್ ಮಲ್ಲೇಶ್ ಬಾಬು ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಅಲ್ಲ ಸರ್, JDS BJP ಮತ್ತು ನಮ್ಮ ಉಡಿ ವಿಜಯ್ ಅಂದರೆ ಉಡಿ ವಿಜಯಕುಮಾರ್ ಮತಗಳನ್ನ ನಾವು ಸೇರಿಸ್ಕೊಂಡ್ರೆ ಕೂಡಿದ್ರೆ 700,000 ಬರುತ್ತೆ. ಕಾಂಗ್ರೆಸ್ ಮತ 5-6 ಲಕ್ಷ ಇದೆ. ಸೊ ಮತಗಳಿಕೆ JDS, ಯಾಕಂದ್ರೆ ಶ್ರೀನಿವಾಸ್ಪುರ JDS ವರ್ಸಸ್ ಕಾಂಗ್ರೆಸ್, ಹೌದು, ವೆಂಕಟ್ ಶಿವಾರೆಡ್ಡಿ ವರ್ಸಸ್ ರಮೇಶ್ ಕುಮಾರ್, JDS ಓಟ್ BJP ಬರ್ತದೆ. ಶಿಡ್ಲಿಘಟ್ಟ, ಹೌದು, ಅಲ್ಲಿ JDS ವರ್ಸಸ್ ಕಾಂಗ್ರೆಸ್ಸು, ಪುಟ್ಟಂಜನಪ್ಪ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ, ಅಲ್ಲಿ JDS ಸಂಪೂರ್ಣವಾಗಿ. ಇಲ್ಲಿ ಸೀಕಲ್ ರಾಮಚಂದ್ರ ಇದ್ದಾರೆ BJP, ಹೌದು, ಶಿಡ್ಲಿಘಟ್ಟದಲ್ಲಿ ಕೂಡ ಟಫ್ ಫೈಟ್ ಆಗುತ್ತೆ. ಚಿಂತಾಮಣಿ JK ಕೃಷ್ಣಾರೆಡ್ಡಿ ಅವ್ರು ಕಾಂಗ್ರೆಸ್ ಕೋಟ್ ಹಾಕ್ಸಲ್ಲ, JDS ಅವರವರು BJP ಹಾಕಿಸ್ತಾರೆ. ಕೋಲಾರ ಸಿಟಿ, ಹೌದು, ವರ್ತುರ್ ಪ್ರಕಾಶ್, ನಮಗೆ CMR ಶ್ರೀನಾಥ್, ಇವರೆಲ್ಲರೂ ಇದಾಗ್ತಾರೆ. ಟಫ್ ಫೈಟ್ ಇದೆ. ಸೊ ಮತಗಳಿಕೆ ಪ್ರಮಾಣ JDS ಪ್ಲಸ್ BJP ಮತ್ತು ಉಡಿ ವಿಜಯಕುಮಾರ್ ಮತಗಳು ಸೇರಿಕೊಂಡಾಗ ಡಿವೈಡ್ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಮತಗಳು ಸೇರಿಕೊಂಡಾಗ ಕಾಂಗ್ರೆಸ್ನ ಈ ಭಿನ್ನ ಮತವನ್ನು ಲೆಕ್ಕ ಹಾಕೊಂಡ್ರೆ ವರ್ಷ ಕೇಸಲ್ಲೂ BJP 1-7 ಲಕ್ಷ ಗೆಲ್ತಾರೇನೋ ಲೆಕ್ಕಾಚಾರ ಲೆಕ್ಕಾಚಾರ ಇದೆ. ಮಲ್ಲೇಶ್ ಬಾಬು ಹಂಗೆ ಆರ್ಥಿಕವಾಗಿ, ಹೌದು, ಸಬಲರು. ಕಾಂಗ್ರೆಸ್ಸಲ್ಲಿ ನಿಮಗೆ ಕೊತ್ತೂರು ಮಂಜುನಾಥ್, MC ಸುಧಾಕರ್, MLC ಅನಿಲ್ ಕುಮಾರ್, ನಂಜೇಗೌಡರು, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಇವರೆಲ್ಲ ಏನೇ ಇರ್ಬೋದೇನೋ ಘಟಾನುಘಟಿಗಳಿದ್ದರೂ ಸಹ JDS ನಂಗೆ ವೆಂಕಟ ಶಿವಾರೆಡ್ಡಿ, ಸಮೃದ್ಧಿ ಮಂಜುನಾಥ್, ರವಿಕುಮಾರ್ ಅವರು 3 MLA ಇದ್ದಾರೆ. ಜೊತೆಗೆ JDS BJP ಮೈತ್ರಿ ಕೂಟ ವರ್ಕೌಟ್ ಆಗುವಂಥ ಕ್ಷೇತ್ರ ಇದು. ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಂತ ಮ್ಯಾಥ್ಸ್, ನಾನು ಬಿಫೋರ್ ಎಲೆಕ್ಷನ್ ಕೆಮಿಸ್ಟ್ರಿ ಅಂತ ಯಾವಾಗಲೂ ಹೇಳ್ತೀನಿ, ಮ್ಯಾಥ್ಸ್ ಲೆಕ್ಕಾಚಾರ ಪ್ರಕಾರ 700,000 ಮುಂದೆ. ಹೌದು ಮಲ್ಲೇಶ್ ಬಾಬು, ಹೌದು, ಮ್ಯಾಥ್ಸ್ ಪ್ರಕಾರ ಓಕೆ ಮತಗಳನ್ನ ಕೂಡಿದ್ರೆ ಎಸ್ ವೀಕ್ಷಕರು, ನಿಮ್ಮ ಪ್ರಕಾರ ಕೋಲಾರದ ಸಂಸದರು ಯಾರಾಗಬೇಕು, ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುನ, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ KV ಗೌತಮ್ ಅವರ, ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.